ನಮಸ್ಕಾರ ವೀಕ್ಷಕರೇ, ಜ್ಯೋತಿಷ್ಯ ಬೆಳಕು ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ತಿಳಿಸ್ತಾ 2023 ಮಾರ್ಚ್ ತಿಂಗಳಲ್ಲಿ ಬರತಕ್ಕಂತಹ ತುಲಾ ರಾಶಿಯವರ ರಾಶಿಫಲ ಯಾವ ಪ್ರಕಾರದಲ್ಲಿದೆ, ಏನು ಲಾಭವಿದೆ, ಏನು ನಷ್ಟವಿದೆ, ಏನೆಲ್ಲ ಎಚ್ಚರಿಕೆಗಳನ್ನು ನೀವು ತೆಗೆದುಕೊಳ್ಳಬೇಕಾಗುತ್ತೆ, ಯಾವೆಲ್ಲ ವಿಭಾಗದಲ್ಲಿ ನೀವು ಪ್ರಯತ್ನಗಳನ್ನು ಮಾಡಿದರೆ ನಿಮಗೆ ಫಲ ಸಿಗ್ತಾ ಇರತಕ್ಕಂಥದ್ದು ಅನ್ನುವಂತಹ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರತಕ್ಕಂಥ ಮಾಹಿತಿ ಸರಳವಾಗಿ ಸುಲಭವಾಗಿ ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇರತಕ್ಕಂಥದ್ದು, ಸುಲಭವಾದ ಪರಿಹಾರಗಳನ್ನೂ ಕೂಡ ಈ ವಿಡಿಯೋದ ಕೊನೆಯಲ್ಲಿ ನೀವು ತಿಳಿದುಕೊಳ್ಳಬಹುದು. ಹಾಗಾಗಿ ಒಂದು 10 ನಿಮಿಷದ ಕಾಲಾವಕಾಶ ತಗೊಂಡು ಈ ವಿಡಿಯೋ ನೋಡಿದ್ದೆ ಆದರೆ ಈ ವಿಡಿಯೋದಿಂದ ನಿಮಗೇನಾದರೂ ಉಪಯೋಗ ಆಯಿತು ಅಂತಂದರೆ ನಾವು ಈ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ತಡ ಮಾಡೋದು ಬೇಡ, ನಿಮ್ಮ ಸಮಯ ವ್ಯರ್ಥ ಮಾಡಲ್ಲ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆದರೆ ಜ್ಯೋತಿಷಕ್ಕೆ ಸಂಬಂಧಿಸಿರುವಂಥ ಎಲ್ಲ ಮಾಹಿತಿಗಳು ನಿಮಗೆ ಒಂದೇ ಚಾನಲಲ್ಲಿ ಸಿಗಬೇಕು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲೂ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ತುಲಾರಾಶಿಯವರ ಒಂದು ಜನ್ಮ ನಕ್ಷತ್ರಗಳು ಯಾವುವು ಅನ್ನುವಂಥದ್ದನ್ನು ನೋಡಬೇಕಾಗುತ್ತೆ. ಚಿತ್ತ ನಕ್ಷತ್ರದ 3 ಮತ್ತು 4ನೇ ಚರಣ, ಸ್ವಾತಿ ನಕ್ಷತ್ರದ 4 ಚರಣಗಳು, ವಿಶಾಖ ನಕ್ಷತ್ರದ ಮೊದಲ 3 ಚರಣಗಳು ಸೇರಿರುವಂತಹ ಈ ತುಲಾರಾಶಿ. ತುಲಾರಾಶಿ ಅದೃಷ್ಟ ಬಣ್ಣ ಬಿಳಿ ಮತ್ತು ನೀಲಿ ಆಗಿರುವಂಥದ್ದು, ಅದೃಷ್ಟ ದೇವತೆ ಮಹಾಲಕ್ಷ್ಮಿ ಆಗಿರ್ತಕ್ಕಂಥದ್ದು. ಇನ್ನು ಮಿತ್ರ ರಾಶಿ ಮಿಥುನ, ಕಟಕ ಮತ್ತು ಕುಂಭ, ಆದರೆ ಶತ್ರು ರಾಶಿ ಸಿಂಹ ರಾಶಿ ಆಗಿರುವಂಥದ್ದು. ಇನ್ನು ವಿಶೇಷವಾದ ಗುಣ ಏನು ಅಂತಂದರೆ ಬಹಳಷ್ಟು ನಿಪುಣರು ಈ ತುಲಾರಾಶಿಯವರು. ಯಾವುದೇ ಒಂದು ಕೆಲಸ ಕೊಟ್ಟರೂ ಕೂಡ ಅದನ್ನು ಪೂರ್ಣವಾಗಿ ಅದನ್ನು ಪರಿಪಕ್ವವಾಗಿ ಮಾಡುವವರಿಗೆ ಬಿಡುವಂತಹದ್ದಲ್ಲ. ಅಧ್ಯಯನಶೀಲರು, ತಿಳ್ಕೊಂಡಿರ್ತಾರೆ, ಏನೇ ಒಂದು ಕೆಲಸ ಮಾಡಿದರೂ ಅದರ ಬಗ್ಗೆ ಪೂರ್ಣವಾಗಿ ಅರ್ಥ ಮಾಡಿಕೊಂಡು ತಿಳ್ಕೊಂಡು ಆ ಕೆಲಸಕ್ಕೆ ಕೈ ಹಾಕುವಂತಹ ಇವ್ರದ್ದೊಂದು ಸ್ಟ್ರೆಂತು ಅಂತ ಹೇಳ್ಬೋದು. ಹಾಗಿದ್ದರೆ ಈ ಮಾರ್ಚ್ ತಿಂಗಳಲ್ಲಿ ಯಾವ ದಿನ ನಿಮಗೆ ಶುಭ ಫಲವನ್ನು ನೀಡ್ತಾ ಇದೆ ಅಂತ ನೋಡಿದ್ರೆ 5ನೇ ತಾರೀಕು, 15, 25ನೇ ತಾರೀಕು ತುಂಬ ಅನುಕೂಲಕರವಾಗಿರತಕ್ಕಂತಹ ದಿನಗಳು ಅಂತ ಹೇಳ್ಬೋದು. ಇನ್ನು ಈ ತಿಂಗಳಲ್ಲಿ ಬಹಳಷ್ಟು ನಿರೀಕ್ಷೆಗಳು ಇರ್ತವೆ, ಮಹತ್ವಾಕಾಂಕ್ಷೆಗಳು ಇರ್ತವೆ, ಯೋಚನೆಗಳಿರ್ತವೆ, ಯೋಜನೆಗಳಿರ್ತವೆ, ಏನೆಲ್ಲ ಮಾಡಬೇಕು ಅನ್ನುವಂಥ ಆಲೋಚನೆಗಳು, ಎಕ್ಸ್ಪೆಕ್ಟೇಷನ್ಗಳು ಜಾಸ್ತಿ ಇರುತ್ತೆ. ಮತ್ತು ಅತಿಯಾಗಿರುವಂಥ ಕಾನ್ಫಿಡೆನ್ಸು ಒಳ್ಳೆಯದಲ್ಲ. ಯಾಕಂತಂದರೆ ನಾನು ಗೆದ್ದೇ ಗೆಲ್ತೀನಿ, ಹಾಗೇ ಆಗುತ್ತೆ, ನನಗೇನೂ ಪ್ರಾಬ್ಲಮ್ ಆಗಲ್ಲ, ನಾನೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅದರಂಗೆ ಆಗ್ಬಿಡುತ್ತೆ ಬಿಡು, ಈ ರೀತಿ ಓವರ್ ಕಾನ್ಫಿಡೆನ್ಸ್ ಬೇಡ. ಏನೇ ಒಂದು ಕೆಲಸ ಮಾಡ್ತಾ ಇದ್ರೂ ಕೂಡ ನೀವೇ ಸ್ವಯಂ ಆಗಿ ಮುಂದೆ ನಿಂತು ಅದನ್ನು ಅರ್ಥ ಮಾಡಿಕೊಂಡು ತಿಳ್ಕೊಂಡು ಆ ಕೆಲಸವನ್ನು ಪೂರ್ಣಗೊಳಿಸುವಂತಹ ಕೆಲಸ ಮಾಡಬೇಕಾಗತ್ತೆ. ಯಾರೋ ಮಾಡಿಬಿಡ್ತಾರೆ ಅವ್ರ ಮೇಲೆ, ಈ ಆಳುಗಳ ಮೇಲೆ ಬಿಟ್ಬಿಡೋದು ಅಥವಾ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿಬಿಡೋದು, ಈ ರೀತಿ ಮಾಡ್ತಕ್ಕಂಥದ್ದು ಅಷ್ಟೊಂದು ಒಳ್ಳೆಯ ಫಲವನ್ನು ನೀಡೋದಿಲ್ಲ. ಇದ್ರ ಬಗ್ಗೆ ನೀವು ಬಹಳಷ್ಟು ಗಮನವನ್ನು ಹರಿಸಬೇಕಾಗತ್ತೆ. ಯಾಕಂತಂದರೆ ನಿರೀಕ್ಷೆ ಇರಬೇಕು, ಅತಿಯಾಗಿರಬಾರ್ದು. ಅತಿಯಾದರೆ ಅಮೃತ ವಿಷ ಆಗುತ್ತಂತಾರಲ್ಲ, ಹಾಗಾಗಬಾರ್ದು. ಹಾಗಾಗಿ ಎಲ್ಲೂ ಮೈಮರಿಲಿಕ್ಕೆ ಹೋಗಬೇಡಿ. ಮತ್ತು ಸಮಸ್ಯೆಗಳನ್ನು ಆಗೋದಕ್ಕಿಂತ ಮುಂಚೆ ಈಗ ನಾನು ಹೇಳುವಂಥ ಪಾಯಿಂಟ್ ನಿಮಗೆ ಉಪಯೋಗ ಆಗ್ತಾ ಇದೆ ಅಂತ ನಾನು ಭಾವಿಸಿದ್ದೀನಿ. ಇನ್ನು ಯಾವುದೇ ಒಂದು ಕೆಲಸ ಆರಂಭಿಸಿದಲ್ಲಿ ಅದನ್ನು ಪೂರ್ಣಗೊಳಿಸುವವರೆಗೂ ಬಿಡಬಾರ್ದು. ಯಾಕಂತಂದರೆ ಪೂರ್ಣಗೊಳಿಸುವಂತಹ ನಿಮ್ಮ ಜಯಮಾನ ಆಗಿದ್ದರೂ ಕೂಡ ಮೈ ಮರೆತು ಆಗುತ್ತೆ ಬಿಡು ಅಂತೇನಾದರೂ ನೀವು ನೆಗ್ಲೆಕ್ಟ್ ಮಾಡಿದ್ರೆ ಸಮಸ್ಯೆಗಳು ಎದುರಿಸಬೇಕಾಗ್ತದೆ. ಹಾಗಾಗಿ ನೀವೇ ಮುಂದೆ ನಿಂತು ಪೂರ್ಣಗೊಳಿಸುವವರಿಗೆ ಆ ಕೆಲಸ ಮಾಡಿದ್ರೆ ಅದ್ಭುತವಾದ ಯಶಸ್ಸು ನಿಮಗೆ ಖಂಡಿತ ಸಿಗುವಂಥ ವಿಚಾರ ಇದೆ. ಇನ್ನು ನಿಮ್ಮ ಅಜ್ಜಿ ಅಥವಾ ನಿಮ್ಮ ತಾಯಿ ಕಡೆಯಿಂದ ಬಹಳಷ್ಟು ನಿಮಗೆ ಅನುಕೂಲತೆಗಳು ಉಂಟಾಗ್ತದೆ, ಹಣಕಾಸಿನಲ್ಲಿ ಅನುಕೂಲತೆಗಳು ಉಂಟಾಗುತ್ತೆ, ಮಾರ್ಗದರ್ಶನವನ್ನು ಕೊಡ್ತಕ್ಕಂಥದ್ದು, ಒಳ್ಳೆಯ ಸಂದರ್ಭದಲ್ಲಿ ನಿಮ್ಮ ಕೈಯನ್ನು ಹಿಡಿತಕ್ಕಂಥದ್ದು, ತಾಯಿ ಕಡೆಯಿಂದ ಆಗಿರ್ಬೋದು, ಅಜ್ಜಿ ಕಡೆಯಿಂದ ಆಗಿರ್ಬೋದು, ಬಹಳಷ್ಟು ಈ ಮಾತೃವರ್ಗದಿಂದ ಬಹಳ ನಿಮಗೆ ಅನುಕೂಲತೆಗಳು ಉಂಟಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ದುಡುಕುತನದಿಂದ ನೀವೇನಾದರೂ ವರ್ತಿಸಿದ್ದೇ ಆದರೆ ಎಲ್ಲವೂ ಕೂಡ ನಿಮ್ಮ ಇಚ್ಛೆಯಂತೆ ಆಗಲ್ಲ, ತದ್ವಿರುದ್ಧವಾಗಿ ಆಗುತ್ತೆ. ದುಡುಕಬಾರ್ದು, ಎಚ್ಚರಿಕೆ ಇರಬೇಕು, ಬುದ್ಧಿವಂತಿಕೆ ಇರಬೇಕು, ತಾಳ್ಮೆ ಇರಬೇಕು, ಯೋಚನೆ ಇರಬೇಕು, ಯೋಜನೆ ಸರಿಯಾಗಿ ಮಾಡ್ತಾ ಇರಬೇಕು, ಮುಂದೆ ನಿಂತು ನೀವೇ ನಿಭಾಯಿಸಬೇಕು, ಅಂದಾಗ ಮಾತ್ರ ಸಕ್ಸಸ್ಸು 100% ಇರುತ್ತೆ. ಇದ್ರ ಬಗ್ಗೆ ನೀವು ಇದೊಂದು ಎಚ್ಚರಿಕೆ ರೂಪದಲ್ಲಿ ತೆಗೆದುಕೊಂಡ್ರೂ ತಪ್ಪಾಗಲ್ಲ. ಇನ್ನು ವ್ಯಾಪಾರ ವಹಿವಾಟು ಮಾಡ್ತಕ್ಕಂಥವ್ರಿಗೆ ಪರವಾಗಿಲ್ಲ, ಉತ್ತಮವಾಗಿರತಕ್ಕಂಥ ಲಾಭಗಳಿದೆ. ಆದರೆ ಕಾಂಪಿಟೇಷನ್ ಅಂತೂ ತುಂಬ ಸಿಕ್ಕಾಪಟ್ಟೆ ಇದೆ. ಹಾಗಾಗಿ ನೀವು ಅದರ ಜೊತೆಯಲ್ಲಿ ಓಡ್ತಾ ಇರಬೇಕಾಗತ್ತೆ. ಭಾಳಷ್ಟು
ನೀವು ಪ್ರಯತ್ನ ಪಟ್ಟಲ್ಲಿ ಆ ವ್ಯಾಪಾರ ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ಉತ್ತಮವಾಗಿರತಕ್ಕಂಥ ಅನುಕೂಲತೆಗಳನ್ನು ನಿಮಗೆ ಸಿಗುವಂಥ ಸಾಧ್ಯತೆಗಳು ಕಂಡುಬರುತ್ತೆ. ಪಾಲುದಾರಿಕೆ ವ್ಯವಹಾರ ಮಾಡದಂಥವರಿಗೆ ಸ್ವಲ್ಪ ಕಡಿಮೆ ಲಾಭ ಇರುತ್ತೆ. ಇನ್ನು ಈ ಸ್ವಲ್ಪ ನೀರಿನ ಧ್ರುವ ರೂಪದ ವ್ಯಾಪಾರ ವ್ಯವಹಾರ ಮಾಡತಕ್ಕಂಥವ್ರಿಗೆ ಉತ್ತಮವಾಗಿರತಕ್ಕಂಥ ಆದಾಯ ಇರುತ್ತೆ. ಇನ್ನು ಕೆಲವೊಂದು ಕಾರ್ಮಿಕ ವರ್ಗದಲ್ಲಿ ಬಹಳಷ್ಟು ಶುಭ ಫಲಗಳು ತಂದು ಕೊಡ್ತಾ ಇರತಕ್ಕಂಥದ್ದು, ಬ್ಯಾಂಕ್ ಉದ್ಯೋಗಿಗಳಿಗೆ ಬಹಳಷ್ಟು ಬಡ್ತಿ ಸಿಗುವಂಥ ಸಾಧ್ಯತೆ ಇದೆ, ದೂರದ ಊರಿಗೆ ವರ್ಗಾವಣೆ ಆಗುವಂತಹ ಸಾಧ್ಯತೆಗಳು ಕೂಡ ಕಂಡುಬರಬಹುದು. ವಿಶೇಷವಾಗಿ ಮಹಿಳಾ ಉದ್ಯೋಗಿಗಳಿಗೆ ಬಹಳಷ್ಟು ಸಮಾಧಾನವಾಗಿರತಕ್ಕಂಥ ದಿನಗಳಿರ್ತವೆ. ಸ್ವಲ್ಪ ಹಣಕಾಸಿಗೆ ಸಂಬಂಧಪಟ್ಟಂಥ ಎಚ್ಚರಿಕೆಯನ್ನು ನೀವು ನಿಭಾಯಿಸಬೇಕಾಗುತ್ತೆ. ಜನಗಳಿಗೆ ಸಂಬಂಧಿಸಿರುವಂಥ ಎಚ್ಚರಿಕೆ, ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಸುಮ್ಮನೆ ಏನೋ ಒಂದು ಅಪವಾದವನ್ನು ಹೊರಿಸುವಂತಹ ಸಾಧ್ಯತೆಗಳು ಜಾಸ್ತಿ ಇರೋದರಿಂದ ಭಾಳಷ್ಟು ಎಚ್ಚರಿಕೆಯಿಂದ ನಿಮ್ಮ ಕೆಲಸಗಳನ್ನು ನಿಭಾಯಿಸಬೇಕಾಗುತ್ತೆ. ಒಂದು ಏನೋ ಒಂದು ಸಹಿ ಹಾಕೋದ್ರಲ್ಲಿ ಏರುಪೇರಾದರೂ ಕೂಡ ಅದು ಸ್ವಲ್ಪ ಸಮಸ್ಯೆಗಳಿಗೆ ಕಾರಣ ಆಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಕೃಷಿಕರಿಗೆ ಪರವಾಗಿಲ್ಲ, ಯಾವುದೋ ಒಂದು ಮೂಲದಿಂದ ಹಣ ಸಿಗುವಂಥ ಸಾಧ್ಯತೆಗಳು, ಹಣ ಬರುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಇನ್ನು ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ರಾಜಕಾರಣಿಗಳಿಗೆ ಸ್ವಲ್ಪ ಕಾಂಪಿಟೇಷನ್ ಮಧ್ಯದಲ್ಲಿಯೂ ಕೂಡ ಹೋರಾಟ ತುಂಬ ಚೆನ್ನಾಗಿ ಕಂಡು ಬರ್ತಾ ಇರತಕ್ಕಂಥ ಸಾಧ್ಯತೆಗಳು ಇದೆ. ಇನ್ನು ಈ ಇದರಿಗೆ ಕಲಾವಿದರಿಗೆ, ಈ ಚಿತ್ರೋದ್ಯಮ ಇರ್ಬೋದು, ಟಿ ವಿ ಮಾಧ್ಯಮ ಇರ್ಬೋದು, ಅಥವಾ ಯಾವುದೇ ಮಾಧ್ಯಮ ಇರ್ಬೋದು, ಈ ಕಲಾವಿದರಿಗೆ ಚಿಕ್ಕಪುಟ್ಟ ಕಲೆಗಾರರು ಕೂಡ ಉತ್ತಮವಾಗಿರತಕ್ಕಂಥ ಅವಕಾಶಗಳು ಬರ್ತವೆ. ಆದರೆ ಸಿಕ್ಕಿರುವಂಥ ಅವಕಾಶಗಳನ್ನು ಸರಿಯಾಗಿ ಸದ್ವಿನಿಯೋಗ ಮಾಡಿಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಇನ್ನು ಆರೋಗ್ಯ ವಿಚಾರಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನೋಡೋದಾದರೆ, ಮಧುಮೇಹಿಗಳು ಏನಾದರೂ ಇದ್ದರೆ ಸ್ವಲ್ಪ ಆರೋಗ್ಯದ ಕಡೆ ಬಹಳ ಗಮನ ಹರಿಸಬೇಕು. ನರದ ಸೆಳೆತಗಳು ಕಂಡು ಬರ್ತಾ ಇರತಕ್ಕಂಥದ್ದು, ಸ್ವಲ್ಪ ತಾಯಿಯ ಆರೋಗ್ಯದ ಚಿಂತೆಗಳು ನಿಮಗೆ ಕಾಡ್ತಾ ಇರತಕ್ಕಂಥ ಸಾಧ್ಯತೆ ಇದೆ. ಇನ್ನು ಈ ವಿಡಿಯೋದ ಬಹಳ ಪ್ರಮುಖವಾಗಿರತಕ್ಕಂಥ ಘಟ್ಟ 1ನೇ ತಾರೀಕಿನಿಂದ 15, 15ರಿಂದ 31ರವರೆಗೆ ಯಾವ ರೀತಿ ಫಲ ಇದೆ, ಜೊತೆಗೆ ನಿಮಗೇನೆಲ್ಲ ಒಂದು ಪರಿಹಾರ ಇದೆ ಅನ್ನುವಂತಹ ಇಂಪಾರ್ಟೆಂಟ್ ಮಾಹಿತಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಒಂದು JB ಪ್ರೆಡಿಕ್ಷನ್ಸ್ ವಿಡಿಯೋ ಇದೆ, ನೋಡ್ಕೊಂಬರೋಣ ಬನ್ನಿ. JB ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ. ಮೊದಲನೆಯ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1,100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಎರಡನೇ ವಿಧಾನ, ನೀವು ಇರುವ ವಿಳಾಸಕ್ಕೆ ನಿಮ್ಮ ಸಂಪೂರ್ಣ ಜಾತಕವನ್ನ ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ನ ಮೂಲಕ ಕಳುಹಿಸಲಾಗುತ್ತದೆ. ಇದರ ಬೆಲೆ 1,499 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 999 ರೂಪಾಯಿಗಳಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ 8951490808. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಈ ಜಾತಕದ ಸ್ಪೆಷಾಲಿಟಿ ಏನು ಗೊತ್ತಾ? ಬಹಳ ಉಪಯುಕ್ತವಾದ ಜಾತಕ. ನೀವೇ ಸರಳವಾಗಿ, ಸುಲಭವಾಗಿ, ಆರಾಮಾಗಿ ಓದ್ಕೊಂಡು ತಿಳ್ಕೊಬಹುದು. ಯಾರ ಹೆಲ್ಪ್ನು ಬೇಕಾಗಿಲ್ಲ. ಅಷ್ಟೊಂದು ಸುಲಭವಾದ ಜಾತಕ. 80ರಿಂದ 90 ಪೇಜಸ್ಸು ಜಾತಕ ಇರುತ್ತೆ ಅಂತಂದರೆ ಸುಲಭದ ಮಾತಲ್ಲ. ಯಾಕಂತಂದರೆ ಹಿರಿಯರೆಲ್ಲ ಮಗು ಹುಟ್ಟಿದ ತಕ್ಷಣವೇ ಹಿಂದಿನ ಕಾಲದಲ್ಲಿ ಜಾತಕ ಬರೆಸ್ಬಿಟ್ಟಿರೋರು. ಅವತ್ತೇ
ಅದೇ ವಾರದಲ್ಲೇ ಜಾತಕ ಹಾಕಿಸ್ಬಿಟ್ಟಿರೋರು. ಈಗೆಲ್ಲಿದೆ ಸಮಯ, ಓಡ್ತಾ ಇದ್ದೀವಿ, ಬದಲಾಗಿರುವಂಥ ಜೀವನ ಶೈಲಿ, ಹಾಗಾಗಿ ಒತ್ತಡದ ಜೀವನ, ಇದರೆಲ್ಲರ ಮಧ್ಯದಲ್ಲಿ ಇದನ್ನು ಯಾವುದೂ ಗಮನಕ್ಕೆ ತಗೊಳ್ತಾ ಇಲ್ಲ. ಇದೊಂದು ಸುವರ್ಣ ಅವಕಾಶ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಮಾರ್ಚ್ ತಿಂಗಳಲ್ಲಿ 1ನೇ ತಾರೀಕಿನಿಂದ 15ರವರೆಗೆ ತುಲಾರಾಶಿಯವರ ಫಲ ಯಾವ ರೀತಿ ಇದೆ ಅಂತ ನೋಡಿದ್ರೆ, ನೋಡಿ, ವಿದ್ಯಾರ್ಥಿಗಳಿಗೆ ಬಹಳಷ್ಟು ಯಶಸ್ಸನ್ನು ಸಿಗುವಂಥ ಸಾಧ್ಯತೆ ಇದೆ. ತುಂಬ ಚೆನ್ನಾಗಿದೆ, ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಆಸಕ್ತಿ ಇರುತ್ತೆ, ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಒಳ್ಳೆಯ ಫಲ ಸಿಗುವಂಥ ಸಾಧ್ಯತೆಗಳು ವಿದ್ಯಾರ್ಥಿಗಳಿಗೆ ಕಂಡುಬರ್ತಾ ಇರತಕ್ಕಂಥದ್ದು. ನಿಮ್ಮ ಪತಿಯೋ ಅಥವಾ ಪತ್ನಿಯ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳು ಕಂಡುಬರುತ್ತೆ, ಅದರಿಂದ ಸ್ವಲ್ಪ ಚಿಂತಿತರಾಗುವಂಥ ಸಾಧ್ಯತೆ ಇದೆ. ಸ್ನೇಹಿತರೊಂದಿಗೆ ಒಳ್ಳೆಯ ಒಂದು ಹೊಂದಾಣಿಕೆ ಕಂಡು ಬರ್ತಾ ಇರತಕ್ಕಂಥದ್ದು ಕಷ್ಟಕಾಲಕ್ಕೆ ಆಗುವಂಥ ಸಾಧ್ಯತೆಗಳಿದೆ. ಶತ್ರುಗಳು ನಿಯಂತ್ರಣದಲ್ಲಿದ್ದರೂ ಕೂಡ ಮಾನಸಿಕವಾಗಿರ್ತಕ್ಕಂತಹ ಸಮಸ್ಯೆಗಳನ್ನು ಕೊಡುವಂಥ ಸಾಧ್ಯತೆ ಇದೆ. ಎಲ್ಲೋ ಒಂದು ಕಡೆ ಅವ್ರ ಬಗ್ಗೆ ಒಂದು ಅಳುಕಂತೂ ಇದ್ದೇ ಇರುತ್ತೆ, ಏನು ಮಾಡ್ತಾರೋ ಏನಿಲ್ಲೋ, ಏನಂತಾರೋ ಏನಿಲ್ಲೋ, ಈ ರೀತಿಯಾಗಿರ್ತಕ್ಕಂಥ ಭಾವನೆಗಳು ನಿಮ್ಮ ಮನಸ್ಸಿನಲ್ಲಿ ಮನೆ ಮಾಡಿರುತ್ತೆ. ಚಿಂತೆ ಮಾಡಲಿಕ್ಕೆ ಹೋಗಬೇಡಿ, ಧೈರ್ಯವಾಗಿ ಮುನ್ನುಗ್ಗುವಂಥ ಪ್ರಯತ್ನ ಮಾಡಿ. ಸ್ವಲ್ಪ ಮನಸ್ಸು ಎಲ್ಲೋ ಒಂದು ಕಡೆ ಆಗುತ್ತೋ ಏನಿಲ್ಲ, ನಾನು ಅಂದ್ಕೊಂಡಂಥ ಕೆಲಸ ನಡೀತದೋ ಏನಿಲ್ಲ ಅನ್ನುವಂಥ ಚಿಂತೆ ಅಂತೂ ಖಂಡಿತವಾಗಿ ಇರುವಂಥದ್ದು ಬಹಳ ಸ್ಪಷ್ಟವಾಗಿ ಕಂಡುಬರುತ್ತೆ. ಇನ್ನು ವೃತ್ತಿಯಲ್ಲಿ ಸ್ವಲ್ಪ ಒತ್ತಡ ಇರುತ್ತೆ, ಬಹಳ ಕಷ್ಟಪಟ್ಟು ಕೆಲಸ ಮಾಡಿದರೆ ಒಳ್ಳೆಯ ಅನುಕೂಲತೆಗಳಿದೆ, ಸ್ವಲ್ಪ ಮಾಡಲೇಬೇಕು, ಅದನ್ನು ನೀವು ಫೇಸ್ ಮಾಡ್ತೀರಿ, ಅಷ್ಟು ತಾಕತ್ತು ತಾಳ್ಮೆ ಬುದ್ಧಿಶಕ್ತಿ ನಿಮ್ಮಲ್ಲಿರೋದ್ರಿಂದ ಅದನ್ನೆಲ್ಲವನ್ನೂ ಓರೆಗಚ್ಚುವಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಇನ್ನು ಸ್ಟೇಷನರಿ ಅಥವಾ ಕಂಪ್ಯೂಟರ್ ಅಥವಾ ಮೊಬೈಲ್ ವ್ಯಾಪಾರಗಳಲ್ಲಿ ಬಹಳಷ್ಟು ಅನುಕೂಲತೆಗಳು ಉಂಟಾಗುವಂಥ ಸಾಧ್ಯತೆಗಳು ಕಂಡುಬರ್ತಾ ಇರತಕ್ಕಂಥದ್ದು. ಇನ್ನು 16ನೇ ತಾರೀಕಿನಿಂದ 31ನೇ ತಾರೀಕಿನವರೆಗೆ ಏನೆಲ್ಲ ಒಂದು ಫಲ ಇದೆ ಅಂತ ನೋಡಿದ್ರೆ, ನೋಡಿ, ಕೆಲವರಿಗೆ ಸಂತಾನದ ಭಾಗ್ಯಗಳು, ವಿವಾಹದ ಯೋಗಗಳು ಕಂಡುಬರ್ತಾ ಇರತಕ್ಕಂಥದ್ದು ಭಾಳ ಸಂತಸದ ವಿಚಾರ, ಸಂತೋಷ ಪಡತಕ್ಕಂತಹ ವಿಚಾರ. ನಿಂತ ಕಾರ್ಯಗಳು ಭಾಳಷ್ಟು ಮುಂದುವರಿತಕ್ಕಂಥ ಸನ್ನಿವೇಶಗಳು ಕಂಡುಬರುತ್ತೆ. ವ್ಯಾಪಾರದಲ್ಲಿ ಪ್ರಯತ್ನಕ್ಕೆ ತಕ್ಕಂತಹ ಒಂದು ಫಲ ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಇನ್ನು ಸ್ವಲ್ಪ ಖರ್ಚು ಜಾಸ್ತಿ ಇರತಕ್ಕಂಥದ್ದು, ಖರ್ಚಿಗೆ ಕಡಿವಾಣ ಹಾಕುವಂತಹ ಪ್ರಯತ್ನವನ್ನು ಮಾಡ್ಕೋಬೇಕಾಗುತ್ತೆ. ಆರೋಗ್ಯದ ಬಗ್ಗೆ ಒಂದು ಎಚ್ಚರಿಕೆಯನ್ನು ತೆಗೆದುಕೊಳ್ತಕ್ಕಂಥದ್ದು ಬಹಳಷ್ಟು ಉತ್ತಮವಾಗಿರತಕ್ಕಂಥ ವಿಚಾರ. ಅಂದರೆ ಒಟ್ಟಾರೆ ಮಾರ್ಚ್ ತಿಂಗಳಲ್ಲಿ ಅದ್ಭುತವಾದ ಫಲ ಇದೆ. ನೀವು ಒಳ್ಳೆ ಕೆಲಸದ ಕಡೆ ಗಮನ ಕೊಡಬೇಕು, ಶತ್ರುಗಳ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ, ಓವರ್ ಟೈಮ್ ಕೆಲಸ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ, ಆರೋಗ್ಯದ ಕಡೆ ಗಮನ ಕೊಡಿ, ಹಣಕಾಸಿನ ಬಗ್ಗೆ ಗಮನ ಕೊಡಿ. ಇಷ್ಟು ಮಾಡಿದ್ದೇ ಆದರೆ, ಬರೀ ಈ 4 ಎಚ್ಚರಿಕೆಗಳನ್ನು ನೀವು ಪಾಲಿಸಿದ್ದೇ ಆದರೆ ಅದ್ಭುತವಾಗಿರ್ತಕ್ಕಂಥ ಫಲ ನಿಮಗೆ ಸಿಗುವಂಥ ಸಾಧ್ಯತೆ ಇದೆ. ಭಾಳ ಸ್ಪಷ್ಟವಾಗಿದೆ, ಚಿಂತೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಒಂದಿಷ್ಟು ಮೈನಸ್ ಪಾಯಿಂಟ್ಗಳಿಗೆ ಪರಿಹಾರಗಳನ್ನು ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ, ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸಿದ್ದೀನಿ, ಉಪಯೋಗ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಮತ್ತು ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿಫಲ ಮಾರ್ಚ್ ತಿಂಗಳದ್ದು ಸಿಗ್ತಾ ಇದೆ, ಅಲ್ಲೂ ಕೂಡ ನೋಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಆಗಿದ್ದರೆ ಈ ತಿಂಗಳಲ್ಲಿ ನೀವು ಏನೆಲ್ಲ ಒಂದು ಪರಿಹಾರ ಮಾಡ್ಕೋಬೇಕು ತುಲಾರಾಶಿಯವರು ಅಂತ ನೋಡಿದ್ರೆ, ನೋಡಿ, ಮಾರ್ಚ್ ತಿಂಗಳಲ್ಲಿ ನಾಗಪ್ಪನ ಪೂಜೆಯನ್ನು ಮಾಡ್ತಕ್ಕಂಥದ್ದು, ಪ್ರತಿನಿತ್ಯ ವಿಷ್ಣು ಸಹಸ್ರನಾಮ ಪಠಣ ಮಾಡ್ತಕ್ಕಂಥದ್ದು ಬಹಳ ನಿಮಗೆ ಅನುಕೂಲತೆಯನ್ನು ತಂದುಕೊಡ್ತಾ ಇರತಕ್ಕಂಥದ್ದು. ಶ್ರೀ ನರಸಿಂಹ ಸ್ವಾಮಿ ಆರಾಧನೆಯಿಂದ ಒಳ್ಳೆಯ ಫಲ ಸಿಗುತ್ತೆ. ಸ್ವಲ್ಪ ಮಾಡಿ, ಯಾಕಂತಂದರೆ ದೈವ ಕೃಪೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಬೇಕಾಗಿರತಕ್ಕಂಥ ವಿಚಾರ. ಬಹಳ ಸಿಂಪಲ್ ಆಗಿರುವಂಥ ಸುಲಭವಾಗಿರತಕ್ಕಂಥ ಪರಿಹಾರಗಳನ್ನು ತಿಳಿಸ್ಕೊಟ್ಟಿದ್ದೀನಿ, ಮಾಡಿಕೊಳ್ಳಿ. ದೈವ ಕೃಪೆಗೆ ಪಾತ್ರವಾಗಿ ಶ್ರದ್ಧೆ ಭಕ್ತಿಯಿಂದ ನಿಮ್ಮ ಕೆಲಸದ ಕಡೆ ಗಮನ ಕೊಡಿ. ಖಂಡಿತವಾಗಿಯೂ ತಾಯಿ ಅನ್ನಪೂರ್ಣೇಶ್ವರಿ ಒಳ್ಳೆಯ ಫಲವನ್ನು ನೀಡ್ತಾಳೆ, ನೀಡಲಿ ಅಂಥೇಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ, ಸರ್ವೇ ಜನ ಸುಖಿನೋ ಭವಂತು.